ಕಟ್ಟಬೇಕು ಮನವ, ಮೆಟ್ಟಬೇಕು ಮದವ, ಸುಟ್ಟರಿಯಬೇಕು ಸಪ್ಪಗಸನೆಗಳ ಆ ತೊಟ್ಟಿಲಿ ಮುರಿದು ಕಣ್ಣೀ ಹರಿದು ಆ ಬಟ್ಟ ಬಯಲಿಂದೇ ಬಸವಪ್ರಿಯ ಗೂಡಲ ಚನ್ನ ಬಸವಣ್ಣ ಹೇಳುತ್ತ ಇವತ್ತಿನ ಈ ಶ್ರಾವಣ ಮುಕ್ತಾಯ ಸಮಾರಂಭ ಮತ್ತು ಅಪ್ಪಣ್ಣನವರ 883ನೇ ಜಯಂತಿ ಅಂಗವಾಗಿ ಒಂದು ಸಾಂಕೇತಿಕವಾಗಿ ಆಚರಣೆ ಮಾಡಿದಂತಹ ಈ ನಮ್ಮ ಅಡಪ್ಪದ ಅಪ್ಪಣ್ಣನವರ ದೇವಸ್ಥಾನ ಶಿವಶಕ್ತಿ ನಗರ ಸಹಿಷ್ಣುತೆಯಲ್ಲಿ ಈ ವೇದಿಕೆ ಮೇಲೆ ಆಸೀನವಾಗಿರುವಂತಹ ಸೋಮಶೇಖರ ಶಿವಾಚಾರ್ಯರು ಅವರಿಗೆ ಪಾದಗಳಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ನಮ್ಮ ಭಾಗದ ನಾಯಕರಾದ ಸಚಿನ್ ಜಿ ನಮೋಶ್ರೀಜಿ ಅವರು ಮತ್ತು ಮುಖಂಡರು ಬಿಜೆಪಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರಿಗೂ ಕೂಡ ವಂದಿಸುತ್ತಾ ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರಾದಂತಹ ಮತ್ತು ಕಜೂರಿ ಮತಕ್ಷೇತ್ರದ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಶಿವಪ್ಪ ವಾರಿಕ್ ಅವರಿಗೂ ಕೂಡ ವಂದಿಸುತ್ತಾ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಎಲ್ಲ ಒಬ್ಬೊಬ್ಬರ ಹೆಸರಾಗಿ ಹೇಳುತ್ತಂದ್ರೆ ಬಹಳಷ್ಟು ಆಗಿದೆ, ಆದರೂ ಕೂಡ ಎಲ್ಲರ ಹೆಸರು ಹೇಳಕ್ಕಾಗಲ್ಲ. ದಯವಿಟ್ಟು ನಮ್ಮ ಸಮಾಜ ಎಲ್ಲಾ ತಾಲೂಕಿನಿಂದ ಬಂದ ಎಲ್ಲಾ ಅಧ್ಯಕ್ಷರು ಕೂಡ ವಂದಿಸುತ್ತಾ ಅದೇ ರೀತಿಯಾಗಿ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಮತ್ತು ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು ಮತ್ತು ನಮ್ಮ ಮಂಗಲಗೀಸ ಅಕ್ಕೋರು ಮತ್ತು ನಮ್ಮ ಮಹಿಳಾ ಸಂಘದ ಅಕ್ಕೋರು ಮತ್ತು ನಮ್ಮ ಸ್ನೇಹಿತರಾದ ನಮ್ಮ ಮನೋಹರ್ ಬೀರೋರು ಅವರಿಗೂ ಕೂಡ ವಂದಿಸುತ್ತಾ ಮತ್ತು ಈ ಕಾರ್ಯಕ್ರಮ ಶ್ರಾವಣ ಮುಕ್ತ ಸಮಾರಂಭ ಮತ್ತು ಅಪ್ಪಣ್ಣನವರ ಒಂದು 883ನೇ ಜಯಂತಿಗೆ ಆಗಮಿಸಿದಂತ ನಮ್ಮ ಸಮಾಜದ ಬಾಂಧವರು ಹಿರಿಯರು ಮತ್ತು ಕಿರಿಯರು ನಮ್ಮ ಸಹೋದರರು ಮತ್ತು ಅಕ್ಕ ತಂಗಿಯರು ಎಲ್ಲರಿಗೂ ವಂದಿಸುತ್ತಾ ಇವತ್ತಿನ ದಿವಸ ಅಪ್ಪಣ್ಣನವರ ಒಂದು ವಚನ ವಂದನೆಗೆ ಅಂಜಬೇಡ, ನಿಂದನೆಗೆ ಅಂಜಿ ಓಡೋಗಬೇಡ, ಹಿಂದೆ ಮುಂದೆ ಮಾತಾಡಬೇಡ, ಅಸೂಯೆಗೊಳಗಡಬೇಡ, ದ್ವಂದ್ವ ಬುದ್ಧಿಯ ಮರೆತು ನಿಂದರೆ ಅಪ್ಪಣ್ಣ ಪ್ರಿಯ ಕೂಡದ ಸಂಗಮ ಬಸವಣ್ಣ ಅಂತ ಅಪ್ಪಣ್ಣ ವಚನ ಇದೆ. ಅದೇ ತರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರಗು ತಂದುಕೊಟ್ಟಂತಹ ನಮ್ಮ ಸಮಾಜದ ಬಾಂಧವರು 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಒಡನಾಡಿ ಉಸಿರಾಟ ಮತ್ತು ಅವರ ಮಾರ್ಗದರ್ಶಕರಾಗಿ ಒಂದು ಅನುಭವ ಮಂಟಪದ ಕಾರ್ಯದರ್ಶಿಯಾಗಿ ಇವತ್ತಿನ ದಿವಸ 12ನೇ ಶತಮಾನದ ಗೂಢಚಾರ ಮೂಢನಂಬಿಕೆ ಮತ್ತು ಅವುಗಳನ್ನು ತಿದ್ದಲು ವಚನಗಳ ಮೂಲಕ ಒಂದು ಕ್ರಾಂತಿ ಮಾಡಿದಂತಹ ವಿಶ್ವಗುರು ಬಸವಣ್ಣನವರ ಒಂದು ನಿರ್ದೇಶಕರಾಗಿ ಒಂದು ಅನುಭವ ಮಂಟಪದ 12ನೇ ಶತಮಾನದಲ್ಲಿ ಒಂದು ಸೇವೆ ಮಾಡಿದಂತಹ ಅಣ್ಣ ಬಸವಣ್ಣನವರ ಒಡನಾಡಿಯಾದಂತಹ ಅಪ್ಪಣ್ಣನವರ ಜಯಂತಿ ಅಂತ ಆ ಅಪ್ಪಣ್ಣನ ವಂಶಸ್ಥರಾದ ನಾವು ಹಡಪದವರು ಚೌರಿಕರು ನಾವೀಗ ನಾವಲೀಗ ಹೀಗೆ ನಾನಾ ಒಂದು ಕರ್ನಾಟಕ ರಾಜ್ಯದ 18 ಜಿಲ್ಲೆ 20 ಜಿಲ್ಲೆಗಳಲ್ಲಿ 18ಕ್ಕಿಂತ 20 ಲಕ್ಷ ಜನಸಂಖ್ಯೆ ಉಳ್ಳವರು ನಾವು ಜನಸಂಖ್ಯೆ ಕನ್ನಡ ನಾಡು ನೆಲ ಜಲ ಇವುಗಳನ್ನ ಪ್ರೀತಿಸುವ ಇವ ಬಗ್ಗೆ ಹೋರಾಡುವಂತಹ ಒಂದು ಜನಸಂಖ್ಯೆ ಉಳ್ಳವರು ಮತ್ತು ಇವತ್ತಿನ ದಿವಸ ವಿಶ್ವಗುರು ಬಸವಣ್ಣನವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಾರೆ ಮತ್ತು ಎಲ್ಲರೂ ಫೋಟೋಗೆ ಪೂಜೆ ಹಾಕಿ ಟ್ಯಾಂಗ್ ಹೊಡೆದು ಮನೆಗೆ ಹೋಗ್ತಾರೆ. ನಿಜವಾಗ್ಲೂ ಬಂಧುಗಳೇ ಇವತ್ತಿನ ದಿವಸ ವಿಶ್ವಗುರು ಬಸವಣ್ಣನವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳು ಆದರ್ಶಗಳು ಪಾಲಿಸ್ತಕ್ಕಂತ ಯಾವುದೇ ಸಮಾಜ ಅಂದ್ರೆ ಅದು ನಮ್ಮ ಹರ್ಪ ಸಮಾಜ. ಯಾಕೆ ಈ ಒಂದು ಉದಾಹರಣೆ ಕೊಡ್ಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ನಮ್ಮ ಚೌರದ ಅಂಗಡಿ ಬರ್ತಕ್ಕಂಥ ಜನರು ಒಂದೇ ಜಾತಿಯವರಲ್ಲ. ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ದಲಿತರು ಬರ್ತಾರೆ ಮತ್ತು ಮೇಲ್ವರ್ಗದವರು ಬರ್ತಾರೆ. ಎಲ್ಲಾ ಜನರಿಗೆ ನಾವು ಯಾವುದು ನಿಮ್ಮದು ಯಾವುದು ಜಾತಿ ಅಂತ ಕೇಳಿ ಚೌರ ಮಂಡನೆ ಮಾಡಲ್ಲ. ಯಾಕಪ್ಪ ಅಂತಂದ್ರೆ ನಾವು ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವಿಶ್ವಗುರು ಬಸವಣ್ಣನವರ ಆದರ್ಶ ಸಿದ್ಧಾಂತಗಳು ಪಾಲಿಸ್ತಕ್ಕಂಥ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಕೂಡ ನಾವೊಂದು ಅಸಂಘಟಿತರಾಗಿ ನಮ್ಮ ಗವರ್ಮೆಂಟ್ ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯಗಳು ನಮಗೆ ಇನ್ನೂವರೆಗೂ ಮುಟ್ಟಾ ಇಲ್ಲ. ಅದೇ ಒಂದು ಕಾರಣಕ್ಕಾಗಿ ಈ ಅಪ್ಪಣ್ಣನವರು ನಮ್ಮ ಹಡಪ ಸಮಾಜಕ್ಕೆ ವಚನಗಳು ಬರೆದಿಲ್ಲ, ಶರಣಲಿಂಗಮ್ಮನವರು ಹಡಪ ಸಮಾಜಕ್ಕೆ ಬರೆದಿಲ್ಲ, ಇಡೀ ಮಾನವ ಕುಲಕ್ಕೆ ಇವ ಗೂಢಚಾರ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಜೊತೆಯಲ್ಲಿ ಅವರ ಒಡನಾಡಿಯಾಗಿ ಉಸಿರಾಟ ಹೋರಾಟಗಳಲ್ಲಿ ಸಮವಾಗಿ ಸಮಪಾಲಾಗಿ ಹೋರಾಟ ಮಾಡತಕ್ಕಂಥ ಈ ವಚನ ಕ್ರಾಂತಿಯನ್ನು ಮಾಡಿ ಎಲ್ಲಾ ತಮ್ಮ ಸಮಾನತೆಯನ್ನು ಹೆಣ್ಣುಮಕ್ಕಳೇನಪ್ಪ ಅಂತಂದ್ರೆ ಒಂದು ಮನೆಯಲ್ಲಿ ಅಡಿಗೆಯ ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಮತ್ತು ಒಂದು ಹೆರಿಗೆ ಮಂತ್ರ ಹೆರಿಗೆಯ ಒಂದು ಯಂತ್ರವಾಗಿ ಅವರು ಮನೆಯಿಂದ ಬಾಗಿಲಿಂದ ಹೊರಗಡೆ ಬರ್ತಕ್ಕಂಥ ಪರಿಸ್ಥಿತಿ ಇತ್ತು ಮತ್ತು ಎಲ್ಲರೂ ಶೋಷಣೆ ಅಸ್ಪೃಶ್ಯತೆ ದೌರ್ಜನ್ಯ ಒಳಪಡ್ತಕ್ಕಂಥ ಎಲ್ಲಾ ಸಮಾಜ ಸಿಲಿಂಡರನ್ನು 770 ಕಾಯಕ ಸಿಲಿಂಡರನ್ನು ಜೊತೆ ಜೊತೆಯಲ್ಲಿ ಸಮಾನ ಜೊತೆಯಲ್ಲಿ
ತೆಗೆದುಕೊಂಡು ಇಂದಿನ ಪಾರ್ಲಿಮೆಂಟ್ ಅವಾಗ 12ನೇ ಶತಮಾನದಲ್ಲಿ ಕಟ್ಟಿದಂತ ಮಹಾನುಭಾವ ಯಾರಂದ್ರೆ ಅಣ್ಣ ಬಸವಣ್ಣ ಅಂತ ಹೇಳಕ್ ಬಹಳ ನಾವು ಇಷ್ಟಪಡ್ತೀವಿ ಬಂದಿದ್ದಾರೆ. ಇಂತಹ ಒಂದು ಅಣ್ಣ ಬಸವಣ್ಣನ ಬೆನ್ನೆಲುಬಾಗಿ ನಿರ್ದೇಶಕರಾಗಿ ನಾಳೆ ಮಾಡತಕ್ಕಂತ ಕೆಲಸಗಳಿಗೆ ಒಂದು ರೂಪರೇಷೆ ಹಾಕಿ ನೀಲಿ ನಕ್ಷೆ ಆಗಿ ಕೊಟ್ಟಂತ ಯಾರಾದರೂ ಇದ್ರೆ ಅದು ಅವರೊಳ ಜ್ಞಾನ ಹಡಪದಪ್ಪಣ್ಣ ಅಂತ ಇವತ್ತಿನ ದಿವಸ ಒಂದು ಹೆಮ್ಮೆ ಎಂದು ಹೇಳಕ್ ನಾ ಇಷ್ಟಪಡ್ತೀನಿ. ಮತ್ತೆ ಅವರು ನಮ್ಮ ಶರಣರು, ಅವ್ರ ಹಡಪ ಸಮಾಜಕ್ಕೆ ಮೀಸಲಲ್ಲ, ಎಲ್ಲಾ ಶರಣರ, ಎಲ್ಲಾ ಸಮಾಜದ ಮಾನವ ಕುಲಕ್ಕೆ ಅವರು ಗೂಢಚಾರಗಳ ಮತ್ತು ಶೋಷಣೆ ಅಸ್ಪೃಶ್ಯತೆಗಳ ಮತ್ತು ಇವೆಲ್ಲಗಳ ಸಮಾನತೆಯನ್ನು ಕಾಣಲು ಹೆಣ್ಣು ಮಕ್ಕಳನ್ನು ಮತ್ತು ವಚನಕಾರರನ್ನಾಗಿ ಮಾಡಿ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ತಂದು ಅವರನ್ನು ಒಳ್ಳೆಯ ಜಾಗೃತಿಯಾಗಿ ಸಮಾನತೆಯನ್ನು ಕೊಟ್ಟು ಗೌರವ ಕೊಡ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು 12ನೇ ಶತಮಾನ, ಅದು ವಿಶ್ವಗುರು ಬಸವಣ್ಣನವರು, ಮಹಾವೀಳಗ್ನ ಹಡಪದಪ್ಪಣ ಮತ್ತು ಕಾಯಕ ಶರಣರು ಮತ್ತು 12ನೇ ಶತಮಾನದ ಎಲ್ಲಾ ಶರಣರು. ಇವತ್ತು ನೆನಪಿಸಿಕೊಳ್ಳಿ ಬಂಧುಗಳೇ, ಇಂದಿನ ಈ ಒಂದು ಸಮಾಜ ಏನಪ್ಪಾ ಅಂದ್ರೆ ಎಲ್ಲಾ ಸಮಾಜಗಳ ಒಂದು ಸೇವೆಯನ್ನು ಮಾಡ್ತಕ್ಕಂತ ಸಮಾಜ ನಮ್ಮ ಅರ್ಪ ಸಮಾಜ. ಇವತ್ತಿನ ದಿವಸ ನಾವು ಅಸಂಘಟಿತರಾಗಿ ಗೌರ್ಮೆಂಟ್ ಸರ್ಕಾರದಿಂದ ಬರ್ತಕ್ಕಂಥ ಯಾವ ಸೌಲಭ್ಯಗಳನ್ನು ಮುಟ್ತಾ ಇಲ್ಲ. ಆದರೂ ಕೂಡ ಇವತ್ತಿನ ದಿವಸ ಒಂದು ಹೆಮ್ಮೆಯ ವಿಷಯ ಬಂಧುಗಳೇ, ನಮಗೆ ಯಾರು ಕಾಳಜಿ ವಹಿಸ್ತಾರೋ ಮತ್ತು ನಮಗೆ ಯಾರು ಕೈ ಜೋಡಿಸ್ತಾರೋ ಇವತ್ತಿನ ದಿವಸ ಒಂದು ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನಮಗೆ ಯಾರು ಕೈ ಜೋಡಿಸ್ತಾರೋ ಅವ್ರಿಗೆ ನಾವು ಕೈ ಜೋಡಿಸೋರೆ, ಯಾರು ನಮ್ಮ ಕಾಳಜಿ ಮಾಡ್ತಾರೋ ನಮ್ಮ ಸಮಾಜದ ಮ್ಯಾಗ ಅವ್ರಿಗೆ ನಾವು ಕಾಳಜಿ ಮಾಡೋದು. ಇವತ್ತು ಇವತ್ತಿನ ದಿವಸ ಈ ಹರಪ ಸಮಾಜ ಯಾವುದೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವ ಪಕ್ಷಕ್ಕೆ ಸೀಮಿತ ಪಕ್ಷ ಅಲ್ಲ, ಉಪ ಒಂದು ಸಮಾಜ ಅಲ್ಲ. ಇವತ್ತು ನಮ್ಮ ಮ್ಯಾಗ ಯಾರು ಕಾಳಜಿ ಮಾಡ್ಯಾರೋ ಅವ್ರಿಗೆ ನಾವು ಕಾಳಜಿ ಮಾಡೋರೆ, ಮತ್ತು ನಮ್ಮ ಮ್ಯಾಗ ಯಾರು ಕೈ ಜೋಡಿಸ್ತಾರೋ ಅವ್ರಿಗೆ ಕೊಡ್ತಾ ನಾವು ನಮ್ಮ ಸಮಾಜ ವತಿಯಿಂದ ನಾವು ಮಾಡೋರಂತ ಇವತ್ತಿಂದ ಬಹಿರಂಗವಾಗಿ ಹೇಳಕ್ ನಾ ಇಚ್ಛೆ ಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ 2006-2007 ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ನಮ್ಮ ಹಡಪದಪ್ಪಣವನ್ನು ಅಧ್ಯಯನ ಪೀಠ 50 ಲಕ್ಷ ಬಿಡುಗಡೆ ಮಾಡಿ ಯೂನಿವರ್ಸಿಟಿ, ಅದು ಸಾಹೇಬರಿಗೂ ಕೂಡ ಗೊತ್ತಾಗಿದೆ, ಅವರು ಕೂಡ ಇದ್ದರು ಅದರಲ್ಲಿ. ಆ ಒತ್ತಡವನ್ನು ತಂದು ಯೂನಿವರ್ಸಿಟಿಯಲ್ಲಿ 50 ಲಕ್ಷ ಬಿಡುಗಡೆ ಮಾಡಿ ಆ ಒಂದು ಹಡಪದಪ್ಪಣ್ಣನವರ ಒಂದು ಅಧ್ಯಯನ ಪೀಠ ಕೂಡ ಇವತ್ತು ಮಾಡಿರೋ ಇವತ್ತು ಒಂದು ವಚನ ಪುಸ್ತಕಗಳಲ್ಲಿ ಧ್ವನಿಸುರುಳಿ ಒಂದು ಅವರ ಸಾಕ್ಷ್ಯಚಿತ್ರ ಇಲ್ಲಿ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ತಂಗಡಿಗೆಯಲ್ಲಿ ಅಂತ ಹೊಳೆಯ ಹರಿಯನ್ನು ನಿಂದಿಸಿ ಒಂದು 2 ಕೋಟಿ ಬಿಡುಗಡೆ ಮಾಡಿ ಅಲ್ಲಿ ಹಡಪದಪ್ಪಣ್ಣನವರ ಮತ್ತು ಅಮ್ಮ ತಾಯಿ ನೀಲಾಂಬಿಕೆ ಮಾತೆಯ ಒಂದು ಐಕ್ಯ ಸ್ಥಳವನ್ನು ಕೂಡ ನಿರ್ಮಾಣ ಮಾಡಲು ಬಿಎಸ್ ಯಡಿಯೂರಪ್ಪ ಒಂದು ಮಾಡಿದರು, ಅದು ತಮಗೂ ಕೂಡ ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಅಪ್ಪಣ್ಣನವರು ಶರಣ ಲಿಂಗಮ್ಮನವರ ವಚನಗಳು ಮತ್ತು ಹೊರಗಡೆ ಬರಬೇಕು. ಸರ್ಕಾರ ಮುಂದೆ ಇವತ್ತಿನ ಸರ್ಕಾರ ಆಗಲಿ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲಿ ಹರ್ಪ ಸಮಾಜದ ಒಂದು ಶರಣರು ನಾನಷ್ಟು ಬೇಡಿಕೆಗಳಿಟ್ಟಿದ್ದೇವೆ, ಎಲ್ಲಿ ಹೋದರೂ ಕೂಡ ಇವಾಗಲೂ ಇಟ್ಟಿದ್ದೇವೆ ಮತ್ತು ಅವಾಗಲೂ ಇಟ್ಟಿದ್ದೇವೆ, ಮುಂದೂ ಕೂಡ ಇಡ್ತೀವಿ. ಯಾವಾಗ ನಮ್ಮ ಸಮಾಜ ಕಡೆಗಣಿಸ್ತಾರ ಅವಾಗ ನಾವು ಕಂಕಣ ಕಟ್ಟಿ ಆ ಸರ್ಕಾರದ ವಿರುದ್ಧ ಹೋರಾಡಕ್ಕೆ ನಾವು ರೆಡಿ ಇದ್ದೀವಿ ಅಂತ ಇವತ್ತು ವೇದಿಕೆ ಮುಖಾಂತರ ಹೇಳ್ತೀನಿ. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ಬಿಜೆಪಿ ಸರ್ಕಾರ ಇರಲಿ ಮತ್ತು ಜೆಡಿಎಸ್ ಸರ್ಕಾರ ಇರಲಿ, ದಯವಿಟ್ಟು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸಮಾಜಕ್ಕೆ ಒಂದು 20 ಲಕ್ಷ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ, 18 ಜಿಲ್ಲೆಗಳಲ್ಲಿ. ಇವತ್ತು ಸರ್ಕಾರ ಯಾವ ಸಮಾಜ ಎಲ್ಲಾ ಸಮಾಜದವರಿಗೆ ಸೇವೆ ಮಾಡ್ತಾರೋ ಗೊತ್ತಿಲ್ಲ, ಆದ್ರೂ ನಿಜವಾಗಿ ಕೂಡ ಹಡಪ ಸಮಾಜ ಯಾವ ಜಾತಿ ಭೇದ ಮಾಡದೆ ಅವರ ಚೌರ ಮುಂಡನೆ ಮಾಡೋ ಮೂಲಕ ಒಂದು ಅಳಿರಿ ಸೇವೆ ಈ ಸಮಾಜಕ್ಕೆ ಉಂಟಾ ಇದೆ ಅವತ್ತಿನ ದಿವಸ ಅಂತ ನಾನು ಹೇಳಕ್ ಬಹಳ ಇಚ್ಛೆ ಪಡ್ತೀನಿ. ಬಹಳಷ್ಟು ಮಾತಾಡೋದ್ರೆ ನಾ ವಾಸ್ತವಿಕ ನೋಡಿ ಎರಡೇ ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ. ಅದರ ರೀತಿಯಾಗಿ ನಮ್ಮ ಹಡಪ ಸಮಾಜ ಒಂದು ಎರಡೇ ಎರಡು ಬೇಡಿಕೆಗಳು ಅವು, ಇವತ್ತಿನ ದಿವಸ 16 ಬೇಡಿಕೆಗಳೇ ಅವು ಈಡೇರ್ತಾವೋ ಇಬ್ಬರ್ತಾರ ಗೊತ್ತಿಲ್ಲ, 3 ಬೇಡಿಕೆ ಆದ್ರೂ ಈಡೇರ್ತಕ್ಕಂಥ ಇವತ್ತಿನ ಸರ್ಕಾರ ಕೂಡ ಹೇಳ್ತೀನಿ. ಮತ್ತು ಮಾಜಿ ವಿಧಾನಸಭಾ ಸದಸ್ಯರಾದಂತಹ ನಮ್ಮ ಶಶಿಲ್ ಅಮೋಚಿ ಅವರು ಕೂಡ ಅವರ ಒಂದು ಕಿವಿಯಲ್ಲಿ ಇರಲಿ ಅಂತ ಹೇಳ್ತಕ್ಕಂಥ ಎಲ್ಲಾ ಶರಣರ ಜಯಂತಿ ಆಗಿದೆ, 12ನೇ ಶತಮಾನದ ಎಲ್ಲಾ ಶರಣರ ಜಯಂತಿ ಇದೆ. ಹರಪದಪ್ಪಣ್ಣವರ ಜಯಂತಿ ಯಾಕಾಗಿಲ್ಲ ಇನ್ನು ಯಾಕಪ್ಪ ಅಂದ್ರೆ ಅನುಭವ ಮಂಟಪ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಬೆನ್ನೆಲುಬಾಗಿ ನಿಂತ ಶರಣ, ಯಾ ಶರಣದ ಜಯಂತಿ ಆಗಿಲ್ಲಪ್ಪ ಅಂದ್ರೆ ಇವತ್ತು ನಮಗೆ ಬಹಳ ನೋವಿಗೆ ಮನಸ್ಸಾಗಿದೆ. ಹರಪದ ಬಂದವರು ಹರಪ ಸಮಾಜದ ಒಂದು ನಾಯಕರು, ಸಾರಿ ಶರಣರಾದಂತಹ ನಮ್ಮ ಅವಿಳಗಿನ ಹರಪದಪ್ಪಣ್ಣನವರ ಒಂದು ಜಯಂತಿಯನ್ನು ಕಳ್ಳಿಗಡೆ ಹುಣ್ಣಿಮೆಂದು ಒಂದು ಸರ್ಕಾರದ ಒಂದು ಆಚರಣೆ ಎಂದು ಘೋಷಣೆ ಮಾಡಿ ಎಲ್ಲಾ ಸರ್ಕಾರ ಕಚೇರಿಯಲ್ಲಿ ಹಡಪದಪ್ಪಣ್ಣವರು ಕಾಯಕ ಜೀವಿಗಳು, ನಮಗೆ ಬಂದು ಬೇಕಾಗಿಲ್ಲ, ರಜೆ ಬೇಕಾಗಿಲ್ಲ, ರಜಾರಹಿತವಾಗಿ ಹಡಪದಪ್ಪಣ್ಣನವರ ಜಯಂತಿ ಸರ್ಕಾರದ ಆಚರಣೆ ಮೊಟ್ಟ ಮೊದಲ ಬೇಡಿಕೆ ನಮ್ಗೆ. ಎರಡನೇದಾಗಿ ಹಡಪದ ಸಮಾಜ ಅತಿ ಹಿಂದುಳಿದ ಸಮಾಜ, ಶೋಷಿತ ಸಮಾಜ, ನೋವು ಹುಡ್ತಕ್ಕಂಥ ಸಮಾಜ. ಇವತ್ತಿನ ದಿವಸ ಬಹಳಷ್ಟು ನೋವುಗಳು ಕೂಡ ಅವ್ರಿಗೆ ಗೊತ್ತಿವೆ. ಯಾಕಪ್ಪ ಅಂತಂದ್ರೆ ಹಡಪದಂತಂದ್ರೆ ನಮ್ಗೆ ಮನೆ ಕೊಡೋದು ಬಹಳ ಕಷ್ಟದ, ದುಕಾನ ಸಲೂನ್ ಶಾಪ್ ಹಾಕಬೇಕಂದ್ರೆ ಬಹಳ ಕಷ್ಟದ. ಇಂಥ ನೋವು ಕೂಡ ನಮ್ಮ ಜನರಿಗೆ ಇದೆ, ತಮಗೂ ಕೂಡ ಆ ಮನೆಯವರಿಗೆ ಇದೆ. ಆದ್ರಿಂದ ಹಡಪದ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಆದ್ರೆ ನಮ್ಮ ಜನರಿಗೆ ಆರ್ಥಿಕವಾಗಿ ಮುನ್ನುಗ್ಗಲು ಮತ್ತು ಕಟಗರಿ ಒಂದ್ ಕೊಟ್ರೆ ಬಹಳ ಒಂದು ಒಳ್ಳೆ ಒಂದು ಪ್ರಯತ್ನ ಆಗ್ತದೆ. ಈ ಸರ್ಕಾರ ಮಾಡ್ತದ ಗೊತ್ತಿಲ್ಲ ಮತ್ತು ಮುಂದಿನ ಸರ್ಕಾರ ಮಾಡ್ತದ ಗೊತ್ತಿಲ್ಲ. ಇದು ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ
ಸಾಹೇಬರಿಗೆ ಸುಶೀಲ್ ಸಿಂಗ್ ನಮಸ್ತೆ ಅವರಿಗೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಇದು ಚರ್ಚೆ ಆಗ್ಬೇಕು, ಮುಂದವರು ಒಳ್ಳೆ ಒಂದು ಮೇಲ್ ಮೆಟ್ಟದ ಮುಂದಿನ ಒಂದು ಮೆಟಲ್ ಏರಿ ಒಳ್ಳೆಯ ಮಟ್ಟದಲ್ಲಿ ಬೆಳೆದು ಅವರು ಒಂದು ಒಳ್ಳೆ ಅಧಿಕಾರ ಚುಕ್ಕನ್ನು ಹಿಡಿದಾಗ ಈ ಹರ್ಪಾ ಸಮಾಜದ ಕೂಗು ಅವರಿಗೆ ಗೊತ್ತಾಗಬೇಕಂತ ಈ ಮಾತವ್ರ ಮುಖಾಂತರ ಹೇಳ್ಕೊಂಡು ಬಂದಿದ್ದಾರೆ ಬಂಧುಗಳೇ. ಇಷ್ಟೇ ಇವತ್ತಿನ ದಿವಸ ನಾನು ನನಗೆ ಈ ಹಡಪಾ ಸಮಾಜ ಜಿಲ್ಲಾಧ್ಯಕ್ಷರಾಗಿ ಒಂದು ಪ್ರಾಸ್ತಾವಿಕ ನುಡಿ ಸ್ವಲ್ಪ ಆಡಬೇಕಾಗಿತ್ತು. ಸ್ವಲ್ಪ ಒಂದು ಎರಡು ದಿವಸದಲ್ಲಿ ಎರಡು ಮಾತಾಡಿದೀನಿ. ಈ ತೊದಲು ನುಡಿಯಲ್ಲಿ ಏನಾದರೆ ತಪ್ಪುಗಳಿದ್ರೆ ಹಿರಿಯರನ್ನು ಕ್ಷಮಿಸಿ ನಾನು ಕ್ಷಮಿಸಬೇಕಾಗಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜಯ ಕರ್ನಾಟಕ.